ಹಲೋ, ನಮಸ್ಕಾರ ಅಹೋರಾತ್ರ. ಯಾರ? ಎಷ್ಟು ಪುಣ್ಯ ಮಾಡಿದೀನಿ ಅಹೋರಾತ್ರ ಇವತ್ತು. ನಾನು ಯಾಕೋ ನಾನು ತುಂಬಾ ಟೈಮ್ ನಿಮ್ಗೆ ಫೋನ್ ಮಾಡ್ಬೇಕು, ಮಾತಾಡ್ಬೇಕು ಅಂತ ಟ್ರೈ ಮಾಡಿದೆ, ನೀವು ರಿಸೀವ್ ಮಾಡ್ತಾ ಇರ್ಲಿಲ್ಲ ಫೋನು. ಯಾವ್ದೋ ಒಂದು ಗಳಿಗೆಯಲ್ಲಿ ಈಗ ಜಸ್ಟ್ ಜ್ಞಾಪಕ ಬಂತು, ಮಾಡಿದೆ ಟ್ರೈ ಮಾಡಿ ನೋಡೋಣ ಅಂತ. ಬೇಗ ಮ್ಯಾಟ್ರಿಕ್ ಬಾ, ಏನ್ ಬೇಕು? ನೋಡ, ಕಾಲ್ ಮಾಡ್ತೀನಿ. ಮ್ಯಾಟ್ರಿಕ್ ಬಾರ ಅಂದ್ರೆ ಚೆನ್ನಾಗಿದ್ಯಾ? ಊಟ ಆಯ್ತಾ? ಒದ್ದಾಕ್ಬಿಡ್ತೀನಿ. ಮುರಿದೀಯಾ ಅವ್ರತ್ರ? ನೀವು ಮುರಿದ್ರೆ ಯಾರು ಮುರಿಬೇಕು? ನಿಮ್ಮಂತ ಮಾರ್ಗದರ್ಶಿ ಮುರಿದ್ರೆ ಯಾರು ಮುರಿಬೇಕು? ಇವೆಲ್ಲ ಬಿಡೋ ಟೈಮ್ ಇಲ್ಲ ನನಗೆ. ವಿಚಾರಕ್ಕೆ ಬಾರೋ. ಏನಿಲ್ಲ ಅವ್ರತ್ರ, ತುಂಬಾ ಡಿಪ್ರೆಷನ್ ಆಗಿತ್ತು, ಜಸ್ಟ್ ನಿಮ್ ಜೊತೆ ಮಾತಾಡೋಣ ಅಂತ ಫೋನ್ ಮಾಡಿದೆ. ನೋಡು, ನಿನಗೆ ಸೀಸನಲ್ ಮೂಡಿ ವೇರಿಯೇಷನ್ ಇದೆ, ಇದನ್ನ ಮನಸ್ಸಿನ ಉಯ್ಯಾಲೆಗಳು ಅಂತಾರೆ. ನಿನಗೆ ಚಂದ್ರ ಹೆಂಗೆ ಆಕಾಶದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರ್ತಾನ, ಹಂಗೆ ನಿನ್ನ ಮನಸ್ಸು ವೇರಿಯೇಷನ್ ಆಗ್ತಾ ಇದೆ, ಸೆನ್ಸಿಟಿವಿಟಿ ಹೋಗಿದೆ. ನೀನು ಊರಲ್ಲಿ ಇರ್ಬೇಕಾ, ಇಲ್ಲಿ ಬರಬೇಕಾ, ಇಲ್ಲಿ ದುಡಿಬೇಕಾ, ದುಡಿದಿದ್ದೆಲ್ಲ ಅಲ್ಲಿ ಕೊಡಬೇಕಾ, ಅಲ್ಲಿ ಕೊಟ್ಟಿದ್ದು ಏನಾಗ್ತಿದೆ, ಮುಂದಿನ ಭವಿಷ್ಯ ನಂದೇನು ಅನ್ನೋ ಚಿಂತೆಯಲ್ಲಿ ಭ್ರಾಂತನಾಗಿದ್ದೀಯಾ? ಹೌದು, ಇಷ್ಟೇನಾ ಅಂತ? ಇದು ಸುಳ್ಳು, ಇವತ್ತಿನಲ್ಲಿ ಬದುಕ್ಬಿಡು, ನಾಳೆ ಮತ್ತೆ ನೋಡೋಣ. ಓಕೆ, ಇನ್ನು ಮುಂದೆ ನೀನು ಊರಿಗೆ 1/5 ಮಾತ್ರ ಕಳಿಸು, ಮೂಢನಂಬಿಕೆಗಳಿಗೆ ಬಲಿಯಾಗ್ಬೇಡ. ನಿನ್ನ ಸಂಪಾದನೆ 1/5 ಮಾತ್ರ ಊರಿಗೆ ಕಳಿಸ್ಬಿಟ್ಟು ಮಿಕ್ಕಿರೋದು ನಿನ್ ಬ್ಯಾಂಕ್ ಅಲ್ಲಿ ಹಾಕೊಂಡು ನೀನ್ ಏನಾದ್ರೂ ಪ್ರವೃತ್ತಿ ಮಾಡೋದಕ್ಕೆ ಶುರು ಮಾಡು. ಅವರತ್ರ ನನ್ನ ಒಂದು ಮನಸ್ಸಿನಲ್ಲಿರುವಂತದ್ದು ಒಂದು ಆಳದ ನಿಮ್ಗೆ ಈಗ ನಾನು ಹೇಳಬೇಕನ್ನಿಸ್ತಾ ಇದೆ. ಸೊ ನಾನು ಇದುವರೆಗೆ ಯಾರ ಜೊತೆನೂ ಹೇಳಿರ್ಲಿಲ್ಲ. ಏನ್ ಹೇಳಿದ್ರು ಇದು ಫೇಸ್ಬುಕ್ ಅಲ್ಲಿ ಬರುತ್ತೆ, ಅವತಾರ ಮಾಡ್ಬೇಡ ಇಲ್ಲಿ. ಇಲ್ಲ ಇಲ್ಲ, ಬರ್ಲಿ ಬರ್ಲಿ ಬರ್ಲಿ, ಯಾರ ಹತ್ರ ತೊಂದ್ರೆ ಇಲ್ಲ. ಹೇಳು. ಈಗ ಕೆಲಸ ಮಾಡ್ತಾ ಇದೀವಿ, ಬಟ್ ಕೆಲಸ ಮಾಡಬೇಕಂತಲೂ ಒಂದು ಸ್ವಂತ ದುಡಿಮೆ ಉದ್ದಿಮೆ ಮಾಡ್ಬೇಕು ಅಂತ. ಅದಕ್ಕೆ ಹೇಳಿದ್ದು, ದುಡ್ಡು ಊರಿಗೆ ಕಳಿಸೋ ಬದಲು ಸ್ವಲ್ಪ ಕೂಡಿಟ್ಕೊಂಡು ಸ್ವಂತ ಮಾಡೋದಕ್ಕೆ ಶುರು ಮಾಡು ಅಂತ ಹೇಳಿದ್ ನಾನು. ಇಷ್ಟೊತ್ತು ಹೇಳಿದೆ ನಾನು, ಅರ್ಕತೆನ? ಬಟ್ ಅಪ್ಪ ಅಮ್ಮ ಇದ್ರಲ್ಲ ಹತ್ರ ದುಡಿಯೋದಿಲ್ಲ, ಅದಕ್ಕೆ ಫೋನ್ ಇಡು. ನಿಮ್ಮಂತವ್ರಿಗೆ ನಾವು ಕೆಟ್ಟವರಾಗ್ಬಿಡ್ತೀವಿ, ಇಡಲೇ ಇಲ್ಲ ಹತ್ರ. ಮಾತುಗೊಂದೊಂದು ಹೇಳ್ತಾನೆ ಇವನು. ನಾನು ಹೇಳದ್ನಲ್ಲ, 1/5 ಅಪ್ಪ ಅಮ್ಮನ ಕಳಿಸು, ಮಿಕ್ಕಿರೋದು ಕೂಡಿಟ್ಟರೆ. ನೀನ್ ಅವ್ರಿಗೋಸ್ಕರನೇ ಅಲ್ವಾ ಮುಂದೆ ದುಡಿಬೇಕು ಅಂದ್ರೆ? ಏನೂ ಇಲ್ಲದೆ ಜೀವನ ಎಲ್ಲ ಕೂಲಿ ಕಾರ್ಮಿಕನಾಗಿ ಬದುಕ್ತೀಯ ನೀನು? ಹೌದು ಹತ್ರ, ನಿಜವಲ್ಲ, ನನಗೂ ಸಹ ಅದೇ ಮಾತಾಡ್ತಾರೆ. ಅದಕ್ಕೆ ನಿಮ್ಗಳು ಫೋನ್ ಎತ್ತಲ್ಲ. ಇಲ್ಲ, ಯಾರು ಹಿಂಗ್ ಮಾತಾಡೋದಿಲ್ಲ, ಹೇಳದನ್ನ ಅರ್ಥ ಮಾಡ್ಕೋಬೇಕು. ಖ್ಯಾತೆ ತೆಗಿತಾನೆ. ಇಲ್ಲ ಹತ್ರ, ಚೆನ್ನಾಗಿರು, ಇಡು ಫೋನ್. ಹತ್ರ ಇಡಲೇ ಇಲ್ಲ ಹತ್ರ. ಎಲ್ಲಿದ್ಯಾ? ಮುಂಬೈ? ಇಲ್ಲ ಮುಂಬೈ ಇಲ್ಲ ಹತ್ರ, ನಾನು ಕರ್ನಾಟಕದಲ್ಲೇ ಇದ್ದೀನಿ. ಇದು ನನ್ನ ಅಫಿಷಿಯಲ್ ನಂಬರ್. ಓಕೆ ಓಕೆ. ಎಲ್ಲಿದ್ಯಾ ಕರ್ನಾಟಕ? ಕೋಲಾರ ಜಿಲ್ಲೆ ಸರ್, ಹತ್ರ ತಾಲೂಕ್. ಆಯ್ತು, ಇಷ್ಟು ಮಾಡಿ ಸಾಕು, ಇಡ್ತೀನಿ ಫೋನ್. ಧನ್ಯವಾದಗಳು ಹತ್ರ.